ಹೆಸ್ತ ಬೃಹತಿ ನಿಮ್ಗೆಲ್ಲ ಭೀಮಾ ಗೊತ್ತಲ್ವಾ? ನಾನು ಇವತ್ತು ನಿಮ್ಗೆಲ್ಲ ಭೀಮನ್ ಕತೆ ಹೇಳಕ್ ಬಂದಿದ್ದೆ. ನಿಮ್ಗೆಲ್ಲ ಭೀಮಾ ಗೊತ್ತಲ್ವಾ? ಶುರು ಮಾಡೋಣ. ಬಾಂಧವರು ವನವಾಸಕ್ ಹೋಗಿದ್ದಾಗ ಒಂದಿವಸ ಬಿಳಿ ಶುಭು ಗಾಳಿನ ಹಾಕೊಂಡ್ ಬಂದು ದ್ರೌಪದಿ ಮುಂದೆ ಬೀಳತ್ತೆ. ಅವಾಗ ದ್ರೌಪದಿ ಅದನ್ನ ತಗೊಂಡು ಮೂಸ್ ನೋಡಿ, ಆಹಾ ಎಷ್ಟು ಚೆನ್ನಾಗಿದೆ ಸೌಗಂಧಿಕ ಪುಷ್ಪ ಅಂತ ಹೇಳ್ತಾಳೆ. ಅವಾಗ ಭೀಮ ಹೇಳ್ತೆ, ಇಹು ನನಗೆ ಪೂಜೆಗೆ ಬೇಕು ಅಂತ. ಅವಾಗ ಭೀಮ ಸರಿ ಅಂದ್ಬಿಟ್ಟು ಗದೆ ಎತ್ಕೊಂಡು ಹೋಗ್ತಾನೆ. ಅಲ್ಲಿ ಅವನಿಗೆ ಹುಲಿ, ಸಿಂಹ, ನರಿ ಎಲ್ಲ ಸಿಗತ್ತೆ. ಅವನ್ನೆಲ್ಲ ಗುದ್ದಾಡಿ ಸೋಚ್ತಾನೆ. ಆಮೇಲೆ ಮುಂದೆ ನಡೀತಾನೆ. ಅಲ್ಲಿ ಒಂದು ಮುಡಿ ಕೋತಿ ಮಲಗಿರುತ್ತೆ. ಆ ಮುಡಿ ಕೋತಿ ಹೇಳ್ತಾನೆ, ಭೀಮ ಏ ಮುಡಿ ಕೋತಿ ಸ್ವಲ್ಪ ಜಾಗ ಬೀರು ಅಂತ ಹೇಳ್ತಾನೆ. ಅವಾಗ ಮುಡಿ ಕೋತಿ ಹೇಳುತ್ತೆ, ಅಯ್ಯ ಸ್ವಲ್ಪ ನನ್ನ ಬಾಲ ಸೆತ್ಕೊಂಡು ಹೋಗ್ತೀಯಾ ಅಂತ. ನಿನ್ನ ಬಾಲ ಸೆತ್ತ ತುಂಬ ಕಷ್ಟನ ಅಂತ ಹೇಳ್ತಾನೆ. ಆಮೇಲೆ ಎತ್ಕೋತಾನೆ ಒಂದೇ ಕೈಯಲ್ಲಿ, ಆದ್ರೆ ಆಗಲ್ಲ. ಎರಡು ಕೈಯಲ್ಲಿ ಎತ್ಕೋತಾನೆ, ಆದ್ರೂ ಆಗಲ್ಲ. ಮತ್ತೆ ಅವ್ನ ಶಕ್ತಿ ಎಲ್ಲ ತಗೊಂಡು ಎತ್ತಾನೆ, ಆದ್ರೂ ಆಗಲ್ಲ. ಅವ್ ಭೀಮ ಹೇಳ್ತಾನೆ, ಆಮೇಲೆ ನೀನು ಸಾಮಾನ್ಯ ವಾನರ ಅಲ್ಲ, ನೀನ್ ಯಾರು ನಿಜ ಹೇಳು, ನನ್ನ ಸೋಲ್ನ ನಾನು ಒಪ್ಕೊಂಡೆ ಅಂತ ಹೇಳ್ತಾನೆ. ಅವಾಗ ಅವನು ಹನುಮಂತ ತನ್ನ ನಿಜ ಸ್ವರೂಪ ತೋರಿಸ್ತಾನೆ. ಅವಾಗ ಭೀಮ ನಮಸ್ಕಾರ ಮಾಡಿ, ಇನ್ಮೇಲಿಂದ ನಾನು ಹಿಂಗೆ ಮಾಡಲ್ಲ ಅಂತ ಹೇಳ್ತಾನೆ. ಅವಾಗ ಆ ಮುಡಿ ಕೋತಿ ಆ ಹನುಮಂತ ಹೇಳ್ತಾನೆ, ನಿನಗೆ ಎಷ್ಟೇ ಶಕ್ತಿ ಇರಲಿ, ಯಾರಿಗಾದ್ರು ಎಷ್ಟೇ ವಿದ್ಯೆ ಇರಲಿ, ಎಷ್ಟೇ ಹಣ ಇರಲಿ, ಯಾರ ಮೇಲೂ ದುರಹಂಕಾರ ಪಡಬಾರ್ದು ಭೀಮ. ಸರಿ ಅಂದ್ಬಿಟ್ಟು ಮುಂದಕ್ಕೆ ನಡೀತಾನೆ. ಅವಾಗ ಅಲ್ಲಿ ಇಬ್ಬರು ರಾಕ್ಷಸರು ಸಿಗ್ತಾರೆ. ಅವ್ರನ್ನೆಲ್ಲ ಸೋಲ್ಸಿ ಕುದ್ದಾಡಿ ಮತ್ತೆ ಅವನು ಸೌಗಂಧಿಕ ಪುಷ್ಪ ತಗೊಂಡು ರೂಪದಿ ಕೊಡ್ತಾನೆ. ಥ್ಯಾಂಕ್ ಯು ಎವ್ರಿವನ್.